ರೈತ ಬಾಂಧವರೇ ನಮಸ್ಕಾರ. ಪೂಸಾ ಸಮಾಚಾರ ಕೃಷಿ ಮಾಹಿತಿಯ ಆಗರ, ರೈತ ಸಂಬಂಧಿತ ಸಮಸ್ಯೆಗಳಿಗೆ ವಿಜ್ಞಾನ ವಿಚಾರ. ನಾನು ಡಾಕ್ಟರ್ ನಿತ್ಯಶ್ರೀ, ವಿಜ್ಞಾನಿ, ಕೃಷಿ ಅರ್ಥಶಾಸ್ತ್ರ ವಿಭಾಗ. ನಾನು ಡಾಕ್ಟರ್ ಶಶಾಂಕ್ ಪಿ ಆರ್, ಕೃಷಿ ಕೀಟಶಾಸ್ತ್ರ ವಿಭಾಗ. ಸಮಸ್ತ ಕರ್ನಾಟಕ ರೈತರಿಗೆ ಹೊಸ ವರ್ಷ ಮತ್ತು ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಹಳೆ ಬೇರು ಹೊಸ ಚಿಗುರು ಸೇರಲು ಮರ ಸೊಬಗು ಎನ್ನುವಂತೆ, ರೈತರ ಪರಂಪರಾಗತ ಕೃಷಿ ಅನುಭವ ಹಾಗೂ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ, ಇವು ರೈತರ ಆರ್ಥಿಕ ಭದ್ರತೆಗೆ ನಾಂದಿ ಹಾಡಲಿ, ತನ್ಮೂಲಕ ರೈತ ಬಾಂಧವರ ಜೀವನದಲ್ಲಿ ಉದಯೋನ್ಮುಖ ಬದಲಾವಣೆ ತರಲಿ ಎಂದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವತಿಯಿಂದ ಆಶಿಸುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ಭತ್ತದ ಸಸಿ ಮಡಿ ತಯಾರಿ ಮತ್ತು ನಿರ್ವಹಣೆ, ಸಂಸ್ಕರಿಸಿದ ಮಾವಿನ ಉತ್ಪನ್ನಗಳು, ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳ ಪಾತ್ರ ಮತ್ತು ಹವಾಮಾನ ಮುನ್ಸೂಚನೆಯ ಬಗ್ಗೆ ತಿಳಿಯೋಣ. ಭತ್ತ ಭಾರತದ ಪ್ರಮುಖ ಆಹಾರ ಬೆಳೆಗಳಲ್ಲೊಂದು. ಭತ್ತವನ್ನು ಬೆಳೆಯಲು ರೈತರು ಮುಖ್ಯವಾಗಿ ನೇರ ಬೀಜ ಬಿತ್ತನೆ ಮತ್ತು ನಾಟಿ ಪದ್ಧತಿಯನ್ನು ಅನುಸರಿಸುತ್ತಾರೆ. ಬೆಳೆ ಉಸಿರಿ ಮೊಳಕೆಯಲ್ಲಿ ಎಂದಂತೆ ಭತ್ತದ ಇಳುವರಿಗೆ ನಾಟಿಗೆ ಬಳಸುವ ಸಸಿಯ ಗುಣಮಟ್ಟವು ಬಹುಮುಖ್ಯ. ಇದಕ್ಕೆ ಸಂಬಂಧಿಸಿದಂತೆ ಭತ್ತದ ಸಸಿ ಮಡಿ ತಯಾರಿ, ಅದರ ನಿರ್ವಹಣೆ ಮತ್ತು ವಹಿಸಬೇಕಾದ ಮುತುವರ್ಜಿಯ ಬಗ್ಗೆ ನಮ್ಮ ತಜ್ಞರಾದ ಡಾಕ್ಟರ್ ರಂಜಿತ್ ಏಲೂರು ಅವರು ನಿಮಗೆ ತಿಳಿಸುತ್ತಾರೆ. ರೈತ ಬಾಂಧವರೇ ನಮಸ್ಕಾರಗಳು. ಭತ್ತ ಕರ್ನಾಟಕದ ಪ್ರಮುಖ ಬೆಳೆಯಾಗಿದ್ದು ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರಿನಲ್ಲಿ ಬೆಳೆಯಲಾಗುತ್ತದೆ. ರೈತರೇ, ಭತ್ತದ ಬಿತ್ತನೆಯ ಸಮಯ ಹತ್ತಿರ ಬರುತ್ತಿದೆ. ಆದ್ದರಿಂದ ಈ ಸಂಚಿಕೆಯಲ್ಲಿ ಬಿತ್ತನೆಯ ಮುನ್ನ ತಯಾರಿಸಿಕೊಳ್ಳಬೇಕಾದಂತಹ ಕೆಲವು ವಿಷಯಗಳ ಬಗ್ಗೆ ಇಂದು ಚರ್ಚಿಸೋಣ. ಸುಬೀಜಂ ಸುಕ್ಷೇತ್ರೆ ಜಯತೆ ಸಂಪದ್ಯತೆ ಎಂದಂತೆ, ಗುಣಮಟ್ಟ ಬೀಜ ಹಾಗೂ ಫಲವತ್ತಾದ ಭೂಮಿಯಿಂದ ನಾವು ಉತ್ತಮ ಬೆಳೆಯನ್ನು ತೆಗೆದುಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಈ ಸಂಚಿಕೆಯಲ್ಲಿ ನಾವು ಗುಣಮಟ್ಟ ಬೀಜ ಹಾಗೂ ಭೂಮಿಯನ್ನು ಹೇಗೆ ತಯಾರಿಸಿಕೊಳ್ಳಬೇಕೆಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ತಳಿಗಳ ಆಯ್ಕೆ. ಕರ್ನಾಟಕ ರಾಜ್ಯಕ್ಕೆ ಶಿಫಾರಸು ಮಾಡಲಾದಂತಹ ಕೆಲವು ತಳಿಗಳ ಬಗ್ಗೆ ನಾವು ಇಂದು ಚರ್ಚಿಸೋಣ. ಅಲ್ಪಾವಧಿ ವರ್ಗದ ತಳಿಗಳಲ್ಲಿ MTU 1010, GNV 1089 ಹಾಗೂ ಗಂಗಾವತಿ ಅಗೇತಿ ಎಂಬ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಮಧ್ಯಮಾವಧಿ ವರ್ಗದಲ್ಲಿ ಮುಗದ ಸುಗಂಧ, ತೆಲಂಗಾಣ ಸೋನ, ಗಂಗಾವತಿ ಸೋನ, ತನು, DRR Dhan 44 ಹಾಗೂ 45 ಎಂಬ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ದೀರ್ಘಾವಧಿ ತಳಿಗಳಲ್ಲಿ ಸಾಂಬಾ ಮಸೂರಿ ಹಾಗೂ ಜಯ ಎಂಬ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಇತ್ತೀಚೆಗೆ ಪೂಸಾ ಸಂಸ್ಥಾನವು ಒಂದು ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಅದರ ಹೆಸರು ಪೂಸಾ ಸಾಂಬಾ 1850. ಈ ತಳಿಯ ವಿಶೇಷತೆ ಏನೆಂದರೆ, ಇದು ಹೆಚ್ಚು ಇಳುವರಿ ಕೊಡುತ್ತದೆ, ಜೊತೆಗೆ ಬೆಂಕಿ ರೋಗ ನಿರೋಧಕ ಶಕ್ತಿ ಉಳ್ಳವದಾಗಿದೆ. ಆದ್ದರಿಂದ ಈ ತಳಿಯ ಮುಖಾಂತರ ನಾವು ಶಿಲೀಂದ್ರನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬಹುದು. ಪೂಸಾ ಸಾಂಬಾ 1850 ಎಂಬ ತಳಿಯು ಛತ್ತೀಸ್ಗಢ ರಾಜ್ಯಕ್ಕೆ ಶಿಫಾರಸು ಮಾಡಲಾಗಿದೆ. ಕರ್ನಾಟಕದ ಕೆಲವು ರೈತರು ಈ ತಳಿಯನ್ನು ಬೆಳೆದು ಲಾಭವನ್ನು ಪಡೆದುಕೊಂಡಿದ್ದಾರೆ. ಎರಡನೇದಾಗಿ ಸಸಿ ಮಡಿ ತಯಾರಿಸುವ ವಿಧಾನ. ಕರ್ನಾಟಕ ರಾಜ್ಯದಲ್ಲಿ ಸಸಿ ಮಡಿಯು ಎರಡು ರೀತಿಯಿಂದ ತಯಾರಿಸಲಾಗುತ್ತದೆ. ಒಂದು ಒಣ ಸಸಿ ಮಡಿ, ಎರಡನೇದು ಕೆಸರು ಮಡಿ. 1 ಎಕರೆ ಭೂಮಿಗೆ ಬೇಕಾದಂಥ ಸಸಿಗಳನ್ನು ತಯಾರಿಸುವುದಕ್ಕೆ ನಮಗೆ 300 ಚದರ ಮೀಟರ್ ಕ್ಷೇತ್ರ ಬೇಕಾಗುತ್ತದೆ. ಈ ಕ್ಷೇತ್ರದಲ್ಲಿ ನಾವು ಸುಮಾರು 300 ಕೆಜಿ ಕೊಟ್ಟಿಗೆ ಗೊಬ್ಬರ, 6 ಕೆಜಿ ಯೂರಿಯಾ ಹಾಗೂ 50 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಹಾಕಿ ಸಸಿಮಡಿಯನ್ನು ತಯಾರಿಸಬೇಕು. ಸಸಿಮಡಿಯ ಉದ್ದ 10 ಮೀಟರ್ ಆಗಿದ್ದು ಅಗಲ 2.5 ಮೀಟರ್ ಇರಬೇಕು ಹಾಗೂ 10 ಸೆಂಟಿಮೀಟರ್ ಎತ್ತರದಲ್ಲಿ ನಾವು ಮಾಡಿಕೊಳ್ಳಬೇಕು ಹಾಗೂ ಸುತ್ತಲೂ 30 ಸೆಂಟಿಮೀಟರಷ್ಟು ಕಾಲುವೆಯನ್ನು ತೆಗೆದರೆ ನಾವು ನಮ್ಮ ನೀರು ನಿರ್ವಹಣೆಗೆ ಅನುಕೂಲವಾಗಿರುತ್ತದೆ. ಇದೇ ರೀತಿಯಾಗಿ ನಾವು 9-10 ಮಡಿಗಳನ್ನು ಮಾಡಿಕೊಂಡರೆ ಸಾಕಾಗುತ್ತದೆ. ಮೂರನೇದಾಗಿ ಬೀಜೋಪಚಾರ. ಬೀಜದ ಮುಖಾಂತರ ಹಲವು ರೋಗಗಳು ಪ್ರಸರಿಸುತ್ತವೆ. ಆದ್ದರಿಂದ ಬೀಜೋಪಚಾರ ಮಾಡುವುದು ಅತ್ಯಗತ್ಯ. ಬೀಜೋಪಚಾರವನ್ನು ಬ್ಯಾಕ್ಟೀರಿಯಾ ನಾಶಕ ಹಾಗೂ ಶಿಲೀಂದ್ರ ನಾಶಕಗಳಿಂದ ನಾವು ಮಾಡಿಕೊಳ್ಳಬೇಕು. 1 ಎಕರೆ ಸಸಿಗಳ ತಯಾರಿಕೆಗೆ ನಮಗೆ 8 ಕಿಲೋ ಬೀಜ ಬೇಕು. 8 ಕಿಲೋ ಬೀಜಕ್ಕಾಗಿ ನಮಗೆ 16 ಗ್ರಾಂ ಕಾರ್ಬನ್ ಡೈಜಿಮ್ ಹಾಗೂ 5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನನ್ನು
8 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಈ ಮಿಶ್ರಣದಲ್ಲಿ 8 ಕಿಲೋ ಬೀಜವನ್ನು 10 ಗಂಟೆಗಳ ಕಾಲ ನೆನೆದಿಡಬೇಕು. ನೆನೆದ ಬೀಜವನ್ನು ಒಂದು ಗೋಣಿ ಚೀಲಕ್ಕೆ ಹಾಕಿ 24 ಗಂಟೆಗಳ ಕಾಲ ಕತ್ತಲೆ ಪ್ರದೇಶದಲ್ಲಿಟ್ಟರೆ ಮೊಳಕೆ ಒಡೆಯುತ್ತದೆ. ಮೊಳಕೆ ಒಡೆದ ಬೀಜವನ್ನು ಬಿತ್ತನೆಗೆ ಉಪಯೋಗಿಸಬೇಕು. ಬಿತ್ತನೆಯ ನಂತರ ಪೆಂಡಮೆಥಿಲಿನ್ ಎಂಬ ಕಳೆನಾಶಕವನ್ನು ಉಪಯೋಗಿಸಿ ನಾವು ಕಳೆ ನಿರ್ವಹಣೆ ಮಾಡಬಹುದು. ಈ ರೀತಿಯಾಗಿ 20-25 ದಿನಗಳಲ್ಲಿ ನಾಟಿಗೆ ಸಿದ್ಧವಾಗುವಂತಹ ಸಸಿಗಳನ್ನು ತಯಾರಿಸಿಕೊಳ್ಳಬಹುದು. ಈ ರೀತಿಯಿಂದ ರೈತ ಬಾಂಧವರು ಗುಣಮಟ್ಟ ಸಸಿಗಳನ್ನು ತಯಾರಿಸಿಕೊಳ್ಳುತ್ತಾರಂತ ನಾನು ಆಶಿಸುತ್ತೇನೆ. ಧನ್ಯವಾದಗಳು. ಮಾವು ಒಂದು ಋತು ಆಧಾರಿತ ಬೆಳೆ. ಒಂದು ವೇಳೆ ಇದರ ಸವಿಯನ್ನು ವರ್ಷದ ಎಲ್ಲ ಕಾಲದಲ್ಲೂ ಸವಿಯುವಂತಿದ್ದರೆ ಎಷ್ಟು ಚಂದ ಅಲ್ವೇ ಡಾಕ್ಟರ್ ಶಶಾಂಕ್? ಹೌದು ನಿತ್ಯ ಅವರೇ, ಇದಕ್ಕೆ ಮಾವಿನ ವೈಜ್ಞಾನಿಕ ಸಂಸ್ಕರಣೆ ಕಾರಣ. ಮಾವಿನ ವೈಜ್ಞಾನಿಕ ಸಂಸ್ಕರಣೆಯಿಂದ ತಯಾರಿಸಬಹುದಾದ ವಿವಿಧ ಉತ್ಪನ್ನಗಳನ್ನು ನಮ್ಮ ತಜ್ಞರಾದ ನಯನ್ ದೀಪಕ್ ತೋಟಗಾರಿಕೆ ವಿಭಾಗ ಇವರು ತಿಳಿಸುತ್ತಾರೆ. ರೈತ ಬಂಧುವರಿಗೆ ನಮಸ್ಕಾರಗಳು. ಮಾವು ರುಚಿಕರ ಮತ್ತು ಆರೋಗ್ಯಕರವಾದ ಹಣ್ಣು. ಮಾವಿನಲ್ಲಿ ಜೀವಸತ್ವ ಎ ಹೆಚ್ಚಾಗಿ ಇರುತ್ತದೆ, ಜೊತೆಗೆ ಜೀವಸತ್ವ ಸಿ, B6, ಇ, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತದೆ. ಮಾವು ಮೇ ತಿಂಗಳಿನಿಂದ ಜುಲೈ ಅಂದರೆ ವರ್ಷದ 3 ತಿಂಗಳಲ್ಲಿ ಮಾತ್ರ ದೊರೆಯುತ್ತದೆ. ಇನ್ನು ವರ್ಷವಿಡೀ ದೊರೆಯಬೇಕೆಂದರೆ ಇದನ್ನು ಸಂಸ್ಕರಿಸಿ ವಿವಿಧ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ಮಾಡಿ ಉಪಯೋಗಿಸಬೇಕಾಗುತ್ತದೆ. ಬನ್ನಿ, ಮಾವಿನಲ್ಲಿ ಯಾವೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಬಹುದೆಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮಾವಿನ ಕಾಯಿಗಳಿಂದ ಮಾಡುವಂಥದ್ದು ಮಾವಿನ ಚಟ್ನಿ. ಬಲಿತ ಕಾಯಿಗಳನ್ನು ತುರಿಯಬೇಕಾಗುತ್ತದೆ, ನಂತರ ಇದಕ್ಕೆ ನೀರು ಬೆರೆಸಿ ಬೇಯಿಸಬೇಕಾಗುತ್ತದೆ. ಮಂದ ಹತಿ ಬರುವವರೆಗೂ ಬೇಯಿಸಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸಾಂಬಾರು ಪದಾರ್ಥಗಳನ್ನು ಹಾಕಿದರೆ ಒಳ್ಳೆ ರುಚಿಕರ ಆಗಿರುತ್ತೆ ಮತ್ತು ಇದನ್ನು ಜಾರುಗಳಲ್ಲಿ ಶೇಖರಣೆ ಮಾಡಬಹುದಾಗಿರುತ್ತದೆ. ಇನ್ನು ಆಮ್ಚೂರ್, ಬಲಿತ ಕಾಯಿಗಳನ್ನು ತೆಳುವಾಗಿ ಕೊಯ್ಕೋಬೇಕಾಗುತ್ತೆ, ನಂತರ ಇದನ್ನು ಬಿಸಿಲಲ್ಲಿ ಒಣಗಿಸಬೇಕಾಗುತ್ತೆ. ಒಣಗಿಸಿದ ನಂತರ ಮಿಕ್ಸಿಯ ಸಹಾಯದಿಂದ ಪುಡಿ ಮಾಡಿ ಇದನ್ನು ಶೇಖರಿಸಿ ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಬೋದು. ಇದೇ ರೀತಿ ಆಮ್ಸೋಲ್ ಏನು ತೆಳುವಾಗಿ ಕೊಯ್ಕೊಂಡಿರ್ತೀರಲ್ಲ ಅದನ್ನು ಉಪ್ಪು ಸ್ವಲ್ಪ ಬೆರೆಸಬೇಕಾಗುತ್ತೆ. ನಂತರ ಇದನ್ನು ಬಿಸಿಲಲ್ಲಿ ಒಣಗಿಸಿ ಶೇಖರಣೆ ಮಾಡೋದೇ ಇದನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸಬಹುದು. ಮಾವಿನಕಾಯಿಯ ಪಾನಕ, ಏನಂದರೆ ಕಾಯಿಯನ್ನು ತುರ್ಕೋಬೇಕಾಗುತ್ತೆ, ನಂತರ ಇದನ್ನು ಬೇಯಿಸಿಬಿಟ್ಟು ಮಂದ ಹತ್ತಿ ಬರೋವರೆಗೂ ಬೇಯಿಸ್ಕೊಂಡು ನಂತರ ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಬೇಯಿಸಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸಾಂಬಾರು ಹಾಕಿ ಹಾಕಿದ್ರೆ ರುಚಿಕರವಾಗಿರುತ್ತೆ. ಇದನ್ನು ಹಾಗೆ ಶೇಖರಣೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದಾಗುತ್ತೆ. ಮಾವಿನಕಾಯಿಯ ಉಪ್ಪಿನಕಾಯಿ, ಇದ್ರ ಬಗ್ಗೆ ಹೆಚ್ಚಾಗಿ ಹೇಳೋದು ಬೇಕಿಲ್ಲ ಅನ್ಕೋತೀನಿ. ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ತಯಾರಿಕೆ ಮಾಡ್ಕೋತಾರೆ. ಇದಕ್ಕೆ ಸೂಕ್ತವಾದ ತಳಿಗಳು ಅಂದರೆ ಆಮ್ಲೆಟ್ಟು, ದಪ್ಪ ಗಾತ್ರದ ಕಾಯಿಗಳು ಬರ್ತವೆ, ಜೊತೆಗೆ ಉತ್ತರ ಕನ್ನಡ ಭಾಗದಲ್ಲಿ ನೋಡುವಂಥ ಅಪ್ಪೆ ಮಿಡಿಗಳ ತಳಿಗಳು ಗೊಂಚು ಗೊಂಚಾಗಿ ಕಾಯಿಗಳು ಬಿಡ್ತವೆ. ಇವು ಉಪ್ಪಿನಕಾಯಿಗೆ ತುಂಬ ಸೂಕ್ತವಾಗಿರುತ್ತದೆ. ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ಮೌಲ್ಯವರ್ಧನೆ ಮಾಡ್ಬೋದು ಅಂದರೆ ಮಾವಿನ ಹಣ್ಣಿನ ಪಲ್ಪ್, ಏನು ತಿರುಳು ಅಂತೀವಲ್ಲ, ಅದನ್ನು ಶೇಖರಣೆ ಮಾಡುವಂಥದ್ದು. ಮಾವಿನ ಹಣ್ಣಿನ ತಿರುಳನ್ನು ತಗೋಬೇಕಾಗುತ್ತೆ, ನಂತರ ಇದನ್ನು 85-90 ಡಿಗ್ರಿ ಸೆಲ್ಸಿಯಸ್ ಬೇಯಿಸಬೇಕಾಗುತ್ತೆ ಒಂದು ಅರ್ಧ ಗಂಟೆವರೆಗೂ. ನಂತರ ಇದಕ್ಕೆ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ 0.1% ಮತ್ತು ಸಿಟ್ರಿಕ್ ಆಸಿಡನ್ನು ಮಿಶ್ರಣ ಆಗಬೇಕಾಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಕೊಳಿದೇ ಇರೋಕ್ಕೆ ಸಹಾಯ ಮಾಡುತ್ತೆ. ನಂತರ ಇದನ್ನು ಟಿನ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ಹವಾನಿಯಂತ್ರಿತ ಕೊಠಡಿಯಲ್ಲಿ ಶೇಖರಣೆ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಕಚ್ಚಾ ವಸ್ತುವಾಗಿ ನಾವು ಸ್ಕ್ವಾಶು, ಜ್ಯೂಸು ಅಥವಾ ಬೇರೆ ಏನಾದರೂ ಪದಾರ್ಥಗಳು ಮಾಡ್ಕೋಬೇಕಂದ್ರೆ ಇದನ್ನು ಉಪಯೋಗಿಸ್ಕೋಬಹುದು. ಮಾವಿನ ಹಣ್ಣಿನ ರಸ, ನಾವು ಇದರಲ್ಲಿ ತಿರುಳನ್ನು ತೆಕ್ಕೊಳ್ಬೇಕಾಗುತ್ತೆ, ಜೊತೆಗೆ ಪಾನಕ ಮಾಡ್ಕೋಬಿಡುತ್ತೆ. ಎರಡನ್ನೂ ಮಿಶ್ರಣ ಮಾಡಿ ನಾವು ಬೇಯಿಸಬೇಕಾಗುತ್ತೆ 85-90 ಡಿಗ್ರಿ ಸೆಲ್ಸಿಯಸ್. ಒಂದು ಅರ್ಧ ಗಂಟೆ ಬೇಯಿಸಿದ ನಂತರ ಇದನ್ನು ಕ್ಯಾನ್ಗಳಲ್ಲಿ ಹಾಕೋಬೇಕಾಗುತ್ತೆ. ಕ್ಯಾನ್ಗಳಲ್ಲಿ ಹಾಕಿದ ಮೇಲೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೇಯಿಸಬೇಕಾಗುತ್ತೆ. ಒಂದು 20 ನಿಮಿಷ ಬೇಯಿಸಿದ ನಂತರ ಇದನ್ನು ನಾವು ಜ್ಯೂಸ್ ಆಗಿ ಉಪಯೋಗಿಸ್ಕೋಬಹುದು. ಇದನ್ನು ಶೇಖರಣೆ ಮಾಡಿ ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೋಬಹುದು. ಮಾವಿನ ಜ್ಯಾಮ್, ಇದಕ್ಕೆ ತಿರುಳನ್ನು ತಕ್ಕೋಬೇಕಾಗುತ್ತೆ, ತಿರುಳಿನ ಜೊತೆಗೆ ಸಕ್ಕರೆ ಹಾಕಬೇಕಾಗುತ್ತೆ. ಎರಡು 1:1 ಪ್ರಮಾಣದಲ್ಲಿ ಹಾಕಿ ಹದ ಬರೋವರೆಗೂ ಬೇಯಿಸಬೇಕು. ಇದರ TSS ಬಂದು 68-70 ಡಿಗ್ರಿ ಬ್ರಿಕ್ಸ್ ಇರುವಂಗೆ ನೋಡ್ಕೋಬೇಕಾಗುತ್ತೆ. ನಂತರ ಹದ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಪೆಕ್ಟಿನ್ ಅನ್ನೋ ಸಿಗುತ್ತೆ, ಅದನ್ನು ಹಾಕಿದ್ರೆ ಒಳ್ಳೆ ರುಚಿಕರ ಆಗಿರುತ್ತೆ, ಚೆನ್ನಾಗಿ ಆಗಿರುತ್ತೆ. ಮಾವಿನ ಬಾರ್, ಏನು ಲೆದರ್ ಅಂತೀವಿ, ಕೆಲವು ಕಡೆ ಆಮ್ ಪಾಪಡ್ ಅಂತೀವಿ, ಇದಕ್ಕೇನಂದ್ರೆ ಮಾವಿನ ತಿರುಳನ್ನು ತಗೋಬೇಕಾಗುತ್ತೆ. ಅದಕ್ಕೆ ಹೆಚ್ಚಾಗಿ ಸಕ್ಕರೆಯನ್ನು ಮಿಶ್ರಣ ಮಾಡಿ, ಇದಕ್ಕೆ ಯಾವುದೇ ರೀತಿ ಬೇಯಿಸೋ ಆಗಿಲ್ಲ, ಮಿಶ್ರಣ ಮಾಡಿ ಬಿಸಿಲಿನಲ್ಲಿ ಪ್ಲೇಟೋ ಅಥವಾ ಪಾಲಿಶೀಟ್ ಮೇಲೆ ಎಣ್ಣೆ ಸವರಿ ಇದನ್ನು ಹಾಕ್ಬೇಕಾಗುತ್ತೆ. ಒಂದು ಪದರ ಹಾಕಿ ಒಣಗಿಸಿದ ನಂತರ ಮತ್ತೆ ಇನ್ನೊಂದು ಪದರ ಪದರವಾಗಿ ಒಣಗಿಸ್ಕೋಬೇಕಾಗುತ್ತೆ. ನಂತರ ಇದನ್ನು ಒಣಗಿದ ನಂತರ ಇದನ್ನು ಯಾವ ಆಕಾರ ಬೇಕೋ ಆಕಾರಕ್ಕೆ ಕಟ್ ಮಾಡಿಕೊಂಡು ಶೇಖರಣೆ ಮಾಡ್ಕೋಬಹುದು ಮತ್ತು ಉಪಯೋಗಿಸ್ಕೋಬಹುದು. ಇದರ ಜೊತೆಗೆ ಮಾವಿನಿಂದ ಬೇರೆ ಮೌಲ್ಯವರ್ಧಿತ ಅಂದರೆ ಸ್ಕ್ವಾಶ್, ಜಲ್ಲಿ,
ವೈನ್ ಮುಂತಾದವುಗಳು ಕೂಡ ಮಾಡ್ಕೋಬಹುದು. ಮೌಲ್ಯವರ್ಧನೆ ಮಾಡೋದ್ರಿಂದ ಜನರಲ್ಲಿ ಪೌಷ್ಟಿಕವನ್ನು ಕಾಪಾಡಬಹುದು, ಹೆಚ್ಚು ಬೆಲೆ ಕೂಡ ಸಿಗುತ್ತೆ, ಮತ್ತೆ ಜನರಿಗೆ ಉದ್ಯೋಗ ಕೂಡ ದೊರೆಯುತ್ತದೆ. ನಮಸ್ಕಾರಗಳು. ಕೀಟಗಳು ಬೆಳೆಯ ವಿವಿಧ ಅವಸ್ಥೆಗೆ ಬಾಧಿಸುವುದರಿಂದ ರೈತರಿಗೆ ಆರ್ಥಿಕವಾಗಿ ಹಾನಿಯನ್ನುಂಟು ಮಾಡುತ್ತವೆ. ಇವುಗಳನ್ನು ಸರಿಯಾದ ಸಮಯದಲ್ಲಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಮುಂಬರುವ ಹಾನಿಯನ್ನು ನಿರ್ದಿಷ್ಟವಾಗಿ ಕಡಿಮೆ ಮಾಡಬಹುದು. ಈ ನಿಟ್ಟಿನಲ್ಲಿ ಮೋಹಕ ಬಲೆಗಳು ರೈತರಿಗೆ ವರದಾನವಾಗಿದೆ. ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳ ಪಾತ್ರ ಬಹುಮುಖ್ಯ. ಮೋಹಕ ಬಲೆಗಳ ಉಪಯೋಗ ಮತ್ತು ಬಳಸುವ ವಿಧಾನವನ್ನು ನಮ್ಮ ತಜ್ಞರಾದ ಡಾಕ್ಟರ್ ಸಾಗರ್ ಡಿ ಕೀಟ ವಿಜ್ಞಾನ ಶಾಸ್ತ್ರ ಇವರು ವಿವರಿಸುತ್ತಾರೆ. ನಮಸ್ಕಾರ ರೈತ ಬಂಧವರೇ. ಪರಿಸರದಲ್ಲಿ ಗಂಡು ಕೀಟಗಳನ್ನು ಆಕರ್ಷಿಸಲು ಹೆಣ್ಣು ಕೀಟವು ಒಂದು ರಾಸಾಯನಿಕ ದ್ರವವನ್ನು ಹೊರಸೂಸುತ್ತದೆ. ಇದನ್ನು ನಾವು ಫೆರ್ಮೋನ್ ಅಂತ ಕರೀತೇವೆ. ಆಕರ್ಷಿತಗೊಂಡ ಗಂಡು ಹೆಣ್ಣು ಕೀಟಗಳು ಮಿಲನಗೊಂಡು ಹೊಲದಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಗಳಿಂದ ಹೊರಬಂದ ಈ ಮರಿ ಹುಳುಗಳು ಬೆಳೆಗಳನ್ನು ತಿಂದು ನಾಶ ಮಾಡುತ್ತವೆ. ಈ ಒಂದು ಕೀಟಗಳ ಹಾವಳಿಯನ್ನು ನಿಯಂತ್ರಣ ಮಾಡಲು ನಾವು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತದೆ. ಅದರಲ್ಲಿ ಮೋಹಕ ಬಲೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಈ ಮೋಹಕ ಬಲೆಯ ವಿಶಿಷ್ಟತೆ, ವಿಧಗಳು, ಬಳಸುವ ವಿಧಾನ ಹಾಗೂ ಇದರ ಉಪಯೋಗವನ್ನು ತಿಳಿಯೋಣ ಬನ್ನಿ. ಮೋಹಕ ಬಲೆಗಳಲ್ಲಿ ಲ್ಯೂರ್ ಎಂಬ ರಬ್ಬರ್ ಟ್ಯೂಬ್ ಇದ್ದು ಇದಕ್ಕೆ ಹೆಣ್ಣು ಕೀಟಗಳ ಒಂದು ಗಂಧವನ್ನು ಲೇಪನ ಮಾಡಲಾಗಿರುತ್ತದೆ. ಇದಕ್ಕೆ ಆಕರ್ಷಿತಗೊಂಡ ಗಂಡು ಕೀಟಗಳು ಮೋಹಕ ಬಲೆಗಳಲ್ಲಿ ಬಂದು ಬೀಳುತ್ತವೆ. ಆದ್ದರಿಂದ ಈ ಒಂದು ಕೀಟಗಳ ಮಿಲನ ಕ್ರಿಯೆ ಆಗದೇ ಇರುವುದರಿಂದ ಸಂತಾನಾಭಿವೃದ್ಧಿ ಆಗುವುದಿಲ್ಲ. ಇದರಿಂದ ಕೀಟಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಕೀಟಗಳ ಅನುಸಾರವಾಗಿ ಮೋಹಕ ಬಲೆಗಳ ರಚನೆ ವಿಭಿನ್ನವಾಗಿರುತ್ತದೆ. ರೈತ ಬಂಧವರೇ, ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶವೇನೆಂದರೆ ಈ ಒಂದೇ ರೀತಿಯ ಅಥವಾ ಒಂದೇ ರಚನೆ ಉಳ್ಳ ಮೋಹಕ ಬಲೆಗಳನ್ನು ನಾವು ಬೇರೆ ಬೇರೆ ಕೀಟಗಳಿಗೆ ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗಿಸಬಹುದು. ಆದರೆ ಈ ಒಂದು ಲ್ಯೂರ್ ಎನ್ನುವುದು ಒಂದು ಕೀಟ ಪ್ರಭೇದಕ್ಕೆ ನಿರ್ದಿಷ್ಟವಾಗಿರುತ್ತದೆ. ಮೋಹಕ ಬಲೆಗಳಲ್ಲಿ 4 ವಿಧಗಳಿವೆ. ಮೊದಲನೆಯದಾಗಿ ಫನಲ್ ಅಥವಾ ಸ್ಲೀವ್ ಮೋಹಕ ಬಲೆ. ಈ ಒಂದು ಮೋಹಕ ಬಲೆಯು ಫನಲ್ ಆಕಾರದಲ್ಲಿರುತ್ತದೆ. ಮಾರುಕಟ್ಟೆಯಿಂದ ಖರೀದಿಸಿದ ಮೋಹಕ ಬಲೆಗಳು ಈ ರೀತಿ ಕಾಣಿಸುತ್ತವೆ. ಈ ಒಂದು ಫನಲ್ ಮೋಹಕ ಬಲೆಗಳ ಜೊತೆಗೆ ಆ ಒಂದು ಕೀಟಕ್ಕೆ ನಿರ್ದಿಷ್ಟವಾದ ನಾವು ಲ್ಯೂರ್ನನ್ನು ಕೂಡ ಖರೀದಿಸಬೇಕು. ಫನಲ್ ಮೋಹಕ ಬಲೆಯ ಪ್ಲಾಸ್ಟಿಕ್ ಕವರನ್ನು ತಳದಲ್ಲಿ ರಬ್ಬರ್ ಬ್ಯಾಂಡ್ನಿಂದ ಮುಚ್ಚಬೇಕು. ತದನಂತರ ಲ್ಯೂರನ್ನು ನಾವು ಮುಚ್ಚಳದಲ್ಲಿ ಜೋಡಿಸಬೇಕು. ಆಮೇಲೆ ಮೇಲ್ಭಾಗದ ಹಾಗೂ ಕೆಳಭಾಗದ ಈ ಒಂದು ಮೋಹಕ ಬಲೆಯನ್ನು ನಾವು ಕೂಡಿಸಬೇಕಾಗುತ್ತದೆ. ಲ್ಯೂರ್ಗೆ ಆಕರ್ಷಿತಗೊಂಡ ಗಂಡು ಕೀಟಗಳು ಈ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಬಂದು ಬೀಳುತ್ತವೆ. ಈ ಒಂದು ಮೋಹಕ ಬಲೆಗಳ ರಚನೆ ಯಾವ ರೀತಿಯಾಗಿರುತ್ತೆ ಅಂದರೆ ಕೆಳಗೆ ಬಿದ್ದಂಥ ಅಥವಾ ಒಳಗೆ ಬಿದ್ದಂಥ ಒಂದು ಕೀಟಗಳು ಹೊರಬರಲು ಸಾಧ್ಯವಿಲ್ಲ. ಈ ರೀತಿ ತಯಾರಾದಂಥ ಮೋಹಕ ಬಲೆಗಳನ್ನು ನಾವು ಬೆಳೆಯ 1 ಅಡಿ ಎತ್ತರದ ಮೇಲೆ ಕೋಲುಗಳ ಸಹಾಯದಿಂದ ಈ ಒಂದು ಮೋಹಕ ಬಲೆಗಳನ್ನು ಈ ರೀತಿ ಕಟ್ಟಬೇಕಾಗುತ್ತದೆ. ಮೋಹಕ ಬಲೆಗಳಲ್ಲಿ ಬಿದ್ದಂಥ ಕೀಟಗಳನ್ನು ನಾವು ನಾಶ ಮಾಡಬೇಕಾದದ್ದೇ. ತದನಂತರ ಈ ಒಂದು ಲ್ಯೂರ್ಗಳನ್ನು ನಾವು ಪ್ರತಿ ತಿಂಗಳಿಗೊಮ್ಮೆ ಬದಲಾಯಿಸಬೇಕು. ಈ ಫನಲ್ ಅಥವಾ ಸ್ಲೀವ್ ಮೋಹಕ ಬಲೆಯನ್ನು ನಾವು ತೊಗರಿ ಬೆಳೆಯ ಕಾಯಿ ಕೊರಕ, ಚುಕ್ಕೆ ಕಾಯಿ ಕೊರಕ, ಭತ್ತದ ಕಾಂಡ ಕೊರಕ, ಜೋಳದ ಫಾಲ್ ಸೈನಿಕ ಹುಳು ಕಾಂಡ ಕೊರಕ ಹಾಗೂ ಹತ್ತಿಯ ಗುಲಾಬಿ ಕಾಯಿ ಕೊರಕ ಹಾಗೂ ಇನ್ನಿತರ ಕಾಯಿ ಕೊರಕಗಳ ಸಮೀಕ್ಷಣೆಗೆ ಮತ್ತು ಹತೋಡಿಗೆ ಬಳಸಬಹುದು. ಎರಡನೇ ವಿಧವಾದ ಮೋಹಕ ಬಲೆ ಅಂದರೆ ಅದು ಡೆಲ್ಟಾ ಟ್ರ್ಯಾಪ್. ಇದು ಎರಡು ಬದಿಗಳಿಂದ ತೆರೆದ ಬಾಯಿ ಇರೋದ್ರಿಂದ ಎರಡೂ ಕಡೆಗಳಿಂದಲೂ ಕೀಟಗಳು ಆಕರ್ಷಿತವಾಗುತ್ತದೆ. ಡೆಲ್ಟಾ ಟ್ರ್ಯಾಪ್ನಲ್ಲಿ ನಾವು ಲೂರ್ನ ಅಂಟಿಸಬೇಕಾಗುತ್ತದೆ. ಈ ಡೆಲ್ಟಾ ಮೋಹಕ ಬಲೆಯಲ್ಲಿ ಅಂಟಿನ ಅಂಶ ಇರೋದ್ರಿಂದ ಈ ಲೂರ್ಗೆ ಆಕರ್ಷಿತಗೊಂಡ ಕೀಟಗಳು ಈ ಒಂದು ಡೆಲ್ಟಾ ಟ್ರ್ಯಾಪ್ನಲ್ಲಿ ಅಂಟಿಕೊಂಡು ಅಲ್ಲೇ ಸತ್ತು ಹೋಗ್ತವೆ. ಈ ಡೆಲ್ಟಾ ಮೋಹಕ ಬಲೆಗಳನ್ನು ನಾವು ಸಣ್ಣ ಗಾತ್ರದ ಕೀಟಗಳಾದ ಟೊಮೆಟೋವಿನ ಟೂಟ ಹಾಗೂ ಶೇಂಗಾದ ಎಲೆ ಸುರುಳಿ ಮತ್ತು ಎಲೆಕೋಸಿನ DBM ಕೀಟಗಳಿಗೆ ನಾವು ಉಪಯೋಗಿಸಬಹುದು. ಮೂರನೇ ವಿಧವಾದ ಮೋಹಕ ಬಲೆ ಎಂದರೆ ನೀರಿನ ಮೋಹಕ ಬಲೆ. ಇದರಲ್ಲಿ ನಾವು ಲ್ಯೂರನ್ನು ಈ ಒಂದು ಕೊಕ್ಕಿಗೆ ಜೋಡಿಸಬೇಕಾಗುತ್ತದೆ. ಆಮೇಲೆ ಈ ಪ್ಲಾಸ್ಟಿಕ್ ಬಟ್ಟಲಿನಂತಿರುವ ಪಾತ್ರೆಯಲ್ಲಿ ನಾವು ನೀರನ್ನು ತುಂಬಬೇಕಾಗುತ್ತದೆ. ಇದರ ಜೊತೆಗೆ ಸ್ವಲ್ಪ ಸೋಪಿನ ಪುಡಿ ಸೇರಿಸಿದರೆ ಉತ್ತಮ. ಈ ಒಂದು ಲ್ಯೂರ್ಗೆ ಆಕರ್ಷಿತವಾದ ಕೀಟಗಳು ಈ ನೀರಿನಲ್ಲಿ ಬಿದ್ದು ಸಾಯ್ತವೆ. ಈ ನೀರಿನ ಮೋಹಕ ಬಲೆಗಳನ್ನು ನಾವು ಬದನೆ ಕಾಂಡ ಮತ್ತು ಕಾಯಿ ಕೊರಕ ಮತ್ತು ಟೊಮೆಟೋವಿನ ಟೂಟ ಹಾಗೂ ಕಬ್ಬಿನ ಕಾಂಡ ಕೊರಕನಂಥ ಹುಳುಗಳಿಗೆ ನಾವು ನಿಯಂತ್ರಣಕ್ಕಾಗಿ ಉಪಯೋಗಿಸಬಹುದು. ಕೊನೆ ವಿಧವಾದ ಮೋಹಕ ಬಲೆ ಅಂದರೆ ಹಣ್ಣಿನ ನೊಣದ ಬಲೆ. ಇದನ್ನು ನಾವು ಮನೆಯಲ್ಲಿ ನೀರಿನ ಬಾಟಲ್ ಅಥವಾ ತಂಪು ಪಾನೀಯ ಬಾಟಲ್ಗಳಿಂದ ನಾವು ತಯಾರಿಸಬಹುದು. ಇದರಲ್ಲಿ ಮಿಥೈನ್ ಯುಜಿನಾಲ್ ಎಂಬ ರಾಸಾಯನಿಕವನ್ನು ನಾವು ಬಳಸಬೇಕಾಗುತ್ತದೆ. ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳನ್ನು ನಾವು 3 ರೀತಿಯಾಗಿ ಉಪಯೋಗಿಸಬಹುದು. ಮೊದಲನೆಯದಾಗಿ ಕೀಟಗಳ ಸಮೀಕ್ಷಣೆಯಲ್ಲಿ, ಇದಕ್ಕೆ ನಾವು ಪ್ರತಿ ಎಕರೆಗೆ 3-4 ಮೋಹಕ ಬಲೆಗಳನ್ನು ಬಳಸಬೇಕಾಗುತ್ತದೆ. ಇದರಿಂದ ನಾವು ಯಾವಾಗ ಹತೋಟಿ ಕ್ರಮಗಳನ್ನು ತಗೋಬೇಕು ಅನ್ನೋ ಒಂದು ಸುಳಿವು ಸಿಗುತ್ತದೆ. ಈ ಒಂದು ಮೋಹಕ ಬಲೆಗಳಲ್ಲಿ ಸತತವಾಗಿ 3-4 ದಿನಗಳು 4-5 ಕೀಟಗಳು ಬಿದ್ದಿದ್ದೇ ಆದಲ್ಲಿ ನಾವು ಆವಾಗ ಹತೋಟಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಎರಡನೇ ಉಪಯೋಗ ಅಂದರೆ
ಗಂಡು ಕೀಟಗಳನ್ನು ಜಾಸ್ತಿ ಸಂಖ್ಯೆಯಲ್ಲಿ ಆಕರ್ಷಿಸಲು, ಅಂದರೆ ಮಾಸ್ ಟ್ರ್ಯಾಪಿಂಗ್. ಹಾಗೂ ಮೂರನೇ ಉಪಯೋಗ ಎಂದರೆ ಮಿಲನ ಕ್ರಿಯೆಯನ್ನು ಅಡ್ಡಿಪಡಿಸುವುದು, ಅಂದರೆ ಮೀಟಿಂಗ್ ಡಿಸ್ಕ್ರಿಪ್ಷನ್. ಇವೆರಡೂ ಕೆಲಸಗಳಿಗೆ ನಾವು ಮೋಹಕ ಬಲೆಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಳಸಬೇಕಾಗುತ್ತದೆ. ಈ ರೀತಿಯಾಗಿ ನಾವು ಮೋಹಕ ಬಲೆಗಳನ್ನು ಬಿತ್ತನೆಯಾದ 15-20 ದಿನಗಳ ನಂತರ ನಾವು ಬಳಸಿದ್ದೇ ಆದಲ್ಲಿ ನಮಗೆ ಕೀಟಗಳ ಸುಳಿವು ಸಿಗುತ್ತೆ. ಆದ್ದರಿಂದ ಅನವಶ್ಯಕವಾಗಿ ಕೀಟನಾಶಕಗಳ ಬಳಕೆಯನ್ನು ನಾವು ತಗ್ಗಿಸಬಹುದು. ಆಸಕ್ತ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ICARನ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡಬಹುದು. ಧನ್ಯವಾದಗಳು. ಈಗ ತಿಳಿಯೋಣ ಮುಂದಿನ 7 ದಿನಗಳ ಹವಾಮಾನ ಮುನ್ಸೂಚನಾ ವರದಿ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಕೇರಳ, ಮಾಹೆ, ಕರ್ನಾಟಕದ ದಕ್ಷಿಣ ಒಳನಾಡು, ತಮಿಳುನಾಡು, ಪುದುಚೇರಿ ಹಾಗೂ ಕಾರೈಕಲ್ನಲ್ಲಿ ಕೆಲವು ಭಾಗಗಳಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ. ರೈತ ಬಾಂಧವರೇ ಮತ್ತು ವೀಕ್ಷಕರೇ, ದೇಶಾದ್ಯಂತ ಕೊರೋನಾ ಮಹಾಮಾರಿ ಹೆಚ್ಚಾಗಿ ಹರಡುತ್ತಿದೆ. ಸರ್ಕಾರದ ಮಾರ್ಗಸೂಚಿಯನ್ನು ಪಾಟಿಸಿ ನಿಮ್ಮನ್ನು ಮತ್ತು ನಿಮ್ಮ ಜೊತೆಗಿರುವವರನ್ನು ರಕ್ಷಿಸಿ. ರೈತ ಮಿತ್ರರೇ ಮತ್ತು ವೀಕ್ಷಕರೇ, ನಮ್ಮ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಉಪಯೋಗವಾಗುತ್ತಿದೆ ಎಂದು ನಂಬುತ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಕೃಷಿಗೆ ಸಂಬಂಧಿತ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ನಮ್ಮ ವಾಟ್ಸಪ್ ನಂಬರ್ 9560297502ಕ್ಕೆ ಮೆಸೇಜ್ ಮಾಡಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ ಹ್ಯಾಂಡಲನ್ನು ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಾವು ನಿಮ್ಮ ಮುಂದೆ ಇರುವೆವು 3 ಮೇ. ವಂದನೆಗಳು.